ಹಾಯ್ ಹೆಲ್ಲೋ ಸ್ನೇಹಿತರೆ, ನೀವು ಕೂಡ ಬೆಳಗ್ಗೆ 4 ಗಂಟೆಗೆ ಹೇಳ್ಬೇಕ? ಇಂದಿನ ವಿಡಿಯೋನಲ್ಲಿ ನಾನು ನಿಮಗೆ ಬೆಳಗ್ಗೆ 4 ಗಂಟೆಗೆ ಹೇಗೆ ಹೇಳ್ಬೇಕು, ಅದರ ಜೊತೆಗೆ ವಿಡಿಯೋ ಕೊನೆಯಲ್ಲಿ ಒಂದು ಸೀಕ್ರೆಟ್ ಟಿಪ್, ಒಂದು ಆ್ಯಪ್ ಕೂಡ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಎಲ್ಲವನ್ನ ಇಂದಿನ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ಅದಕ್ಕಾಗಿ ವಿಡಿಯೋ ಭಾಳ ಹೆಲ್ಪ್ಫುಲ್ ಆಗೋದಿದೆ, ವಿಡಿಯೋ ಕೊನೆ ತನಕ ವಾಚ್ ಮಾಡಿ. ಜನರನ್, ನಾನು ನಿಮ್ಮ ಪ್ರೀತಿಯ ಆನಂದ್ ಜಿ ಅವರು, ನೀವು ನೋಡ್ತಾ ಇದ್ದೀರಾ ಪ್ರಿನ್ಸ್ ಆನಂದ್ ಯೂಟ್ಯೂಬ್ ಚಾನಲ್. ಚಾನಲ್ ಯಾರಾದ್ರೂ ಬಗ್ಗೆ ಬರೋ ವಿಸಿಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್, ಹಾಗೆ ಬಾಜು ಇರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಲೆಟ್ಸ್ ರೋ ದಿ ಇಂಟ್ರೋ. ಸ್ನೇಹಿತರೆ, ಭಾಳ ಸಲ ಏನಾಗುತ್ತೆ ಅಂದರೆ ನಾನು ನಾಳೆ ಬೆಳಗ್ಗೆ ಹೇಳ್ತೀನಿ ಅದಕ್ಕೆ ಯೋಗ ಮಾಡ್ತೀನಿ, ಡೇ ಪಾಸಿಟಿವ್ ವೈಬ್ಸ್ನೊಂದಿಗೆ ಸ್ಟಾರ್ಟ್ ಮಾಡಬೇಕು ಅಂತ ಭಾಳ ಸಲ ಥಿಂಕ್ ಮಾಡ್ತಿರ್ತೀವಿ. ಆದರೆ 4-5 ಅಲಾರಾಮ್ ಇಟ್ಟಿರ್ತೀವಿ, ಬೆಳಗ್ಗೆ 4 ಹೇಳ್ಬೇಕಂತೀವಿ, ಅದನ್ನ ಸ್ನೂಸ್ ಮಾಡಿ, ಮೊಬೈಲ್ನ ಸ್ನೂಸ್ ಮಾಡಿ ಸ್ನೂಸ್ ಮಾಡಿ ಬೆಳಗ್ಗೆ 7 ಹೇಳ್ತೀವಿ ಆ್ಯಸ್ ನಾರ್ಮಲ್ ರೊಟೀನ್. ಅವ್ ಬೆಳಗ್ಗೆ ಜಲ್ದಿ ಹೇಳ್ಬೇಕಂದ್ರೆ 4-5 ಅಲಾರಾಮ್ನ ಇಡಬೇಡಿ, 1 ಇಲ್ಲ 2 ಅಲಾರಾಮ್ನ ಮಾತ್ರ ಇಡಿ. ಸೊ ರಾತ್ರಿ ಮಲಗುವಾಗ ಮೊಬೈಲ್ನ ಬಾಜುಗಡೆ ಇಟ್ಕೊಂಡು ಮಕ್ಕೋಬೇಡಿ. ಯಾಕಂದರೆ ನಮ್ಮ ಅಕ್ಕಪಕ್ಕದಲ್ಲಿ ಮೊಬೈಲ್ ಇದ್ದರೆ ನಮಗೇನಿಸುತ್ತೆ ಅಂದರೆ ಸೋಷಿಯಲ್ ಮೀಡಿಯಾಸ್ನಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟಿಕ್ಟಾಕ್ ವೀಡಿಯೋ ನೋಡಬೇಕು ಅನಿಸುತ್ತೆ. ಸೊ ಹಾಗಾಗಿ ಮೊಬೈಲ್ನ ಜರ ದೂರಗಡೆ ಇಟ್ಟು ಮಕ್ಕಳು. ಇದರಿಂದ ಏನಾಗುತ್ತೆ ಅಂದರೆ ನೀವು ಯಾವಾಗ ಬೆಳಗ್ಗೆ ಹೇಳ್ಬೇಕಂತಿರಲ್ಲ ಅವಾಗ ಅಲಾರಾಮ್ ಹೊಡೆದಾಗ ಎದಕ್ಕೆ ಸಹ ಅಲಾರಾಮ್ನ ಆಫ್ ಮಾಡಿ ಎಷ್ಟು ದೂರನಲ್ಲಿ ಇಟ್ಟಿರ್ತಿರಲ್ಲ, ನೀವು ಯಾವಾಗ ಅಲಾರಾಮ್ ಆಫ್ ಮಾಡೋದ್ರಿಂದ ನಿಮ್ಮ ಮೈಂಡಿಗೆ ಹೇಳುತ್ತೆ, ಓ ನಾ ಇವತ್ತಿನ ದಿನ ಡೇನ ಪಾಸಿಟಿವ್ ವೈಬ್ಸ್ನೊಂದಿಗೆ ಸ್ಟಾರ್ಟ್ ಮಾಡಬೇಕು, ಯೋಗಕ್ಕೆ ಹೋಗ್ಬೇಕು, ಜಿಮ್ಗೆ ಹೋಗ್ಬೇಕು, ಮೆಡಿಟೇಷನ್ ಮಾಡಬೇಕು, ಈ ರೀತಿ ಆಗುತ್ತೆ. ಇಲ್ಲಾಂದ್ರೆ ನಾವು ಮಕ್ಕೊಂಡಿರ್ತೀವಲ್ಲ, ಅದರಿಂದ ನಮ್ಮ ಬ್ರೈನಿಗೆ ಅನಿಸುತ್ತೆ ಅಲಾರಾಮ್ ಹೊಡೆದಾಗ ಏ ಇನ್ನೂ 5 ಮಿನಿಟ್ಸ್, ಇನ್ನೂ 5 ಮಿನಿಟ್ಸ್. ಆ 5 ಮಿನಿಟ್ಸ್ ಹೋಗಿ ಯಾವಾಗ ನಮ್ಗೆ 4 AM ಅಂದಿರ್ತೀವಿ, 7 AM ಹೇಳ್ತೀವಿ ಗೊತ್ತಾಗಲ್ಲ. ಸೊ ಹಾಗಾಗಿ ನೀವು ಬೆಳಗ್ಗೆ ಎದ್ದು ನಿಮ್ಮ ಡೇನ ಪಾಸಿಟಿವ್ ವೈಬ್ಸ್ನೊಂದಿಗೆ ಸ್ಟಾರ್ಟ್ ಮಾಡಿ ಇಡೀ ದಿನ ಪಾಸಿಟಿವ್ ಆಗಿ ಹೋಗುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಒಂದು ಆ್ಯಪ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಏನದು ಆ್ಯಪ್ ಅಂದರೆ ನೀವು ನಾರ್ಮಲ್ ಆಗಿ ನಿಮ್ಮ ಮೊಬೈಲಲ್ಲಿ ಇರುವಂಥ ಅಲಾರಾಮ್ನ ಇಡ್ಲಿಕ್ಕೋಬೇಡಿ. ಸೊ ಈ ಆ್ಯಪ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಯಾವುದೇ ಆದಂಥ ಪೇಯ್ಡ್ ಪ್ರಮೋಷನ್ ಮಾಡ್ತಾ ಇಲ್ಲ. ನಾರ್ಮಲ್ ಆಗಿ ಅಲಾರಾಮ್ ಮೊಬೈಲಲ್ಲಿ ಇರೋದಕ್ಕಿಂತ ಇದು ಏನು ಸ್ಪೆಷಲ್ ಇದೆಯಪ್ಪ ಅಂದರೆ ಈ ಆ್ಯಪ್ನ ನೇಮ್ ಬಂದುಬಿಟ್ಟು ಅಲಾರಾಮಿ ಆ್ಯಪ್. ಇದನ್ನು ನಾನು ಪ್ರೀವಿಯಸ್ 4 ಮಂತ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ನನಗೆ ಬೆಳಗ್ಗೆ ಹೇಳಲು ಹೆಲ್ಪ್ ಆಗುತ್ತೆ, ಬೆಳಗ್ಗೆ 4 ಹೇಳಲು ನಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಆ್ಯಪ್ನ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ಈ ಆ್ಯಪ್ನಲ್ಲಿ 4 ಆಪ್ಷನ್ಸ್ ಇದ್ದಾವೆ. ನೀವು ಈ ಅಲಾರಾಮ್ನ ಆಫ್ ಮಾಡ್ಬೇಕಂದ್ರೆ ನಾರ್ಮಲ್ ಆಗಿ ಆಫ್ ಮಾಡೋಕ್ಕಾಗಲ್ಲ. ಸೊ ಇದರಲ್ಲಿ 4 ಆಪ್ಷನ್ ಏನಪ್ಪ ಅಂದರೆ, ಫಸ್ಟ್ ನೀವು ಈ ಅಲಾರಾಮ್ನ ಆಫ್ ಮಾಡ್ಬೇಕಂದ್ರೆ ಕ್ಯಾಲ್ಕುಲೇಷನ್ ಮಾಡಬೇಕು. ಈಸಿ, ಮೀಡಿಯಂ, ಹಾರ್ಡ್ 3 ಲೆವೆಲ್ ಇರುತ್ತೆ, ನಿಮ್ಗೆ ಯಾವ್ದು ಬೇಕಾದ್ರೆ ಅದು ಇಟ್ಕೊಂಡು ಅಲಾರಾಮ್ನ ಆಫ್ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ ನೀವು ಅದು ಮಾಡೋಷ್ಟರೊಳಗೆ ಅದು ಇಲ್ಲಾಂದ್ರೆ ಆಫೇ ಆಗೋದಿಲ್ಲ ಅಲಾರಾಮ್. ಈ ರೀತಿ ಮಾಡೋದ್ರಿಂದ ನಿಮ್ಮ ಮೈಂಡ್ ಆಕ್ಟಿವ್ ಆಗುತ್ತೆ. ಸೊ ನೀವು ಕೂಡ ಬೆಳಗ್ಗೆ ಹೇಳ್ಬೋದು. ಸೊ ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಏನಿದೆ ಅಂದರೆ ಮೊಬೈಲ್ನ ಶೇಕ್ ಮಾಡಬೇಕು. ಮೊಬೈಲ್ನ 60 ಟೈಮ್ಸ್ನ ಶೇಕ್ ಮಾಡೋದ್ರಿಂದ ಈ ಅಲಾರಾಮ್ ಆಫ್ ಆಗುತ್ತೆ. ಇನ್ನೊಂದು, ಯಾವುದೇ ಆದಂಥ ನಿಮ್ಮ ಮನೆಯಲ್ಲಿ ಒಂದು ಪಿಕ್ನ ತೆಗೆದಿಟ್ಕೊಂಡಿದ್ರೆ ಆ ಪಿಕ್ನ ಹೋಗಿ ಇನ್ನೊಂದ್ಸಲ ಆ ಪಿಕ್ನ ಕ್ಯಾಪ್ಚರ್ ಮಾಡೋ ತನಕ ಈ ಅಲಾರಾಮ್ ಆಫ್ ಆಗೋದಿಲ್ಲ. ಸ್ಕ್ಯಾನ್, ಯಾವುದಾದ್ರೂ ಒಂದು ಕೋಡ್ ಇದ್ದರೆ ಆ ಕೋಡ್ನ ಸ್ಕ್ಯಾನ್ ಮಾಡಬೇಕು. ಸೊ ನಾ ಏನು ಜಾಸ್ತಿ ಯೂಸ್ ಮಾಡ್ತೀನಪ್ಪ ಅಂದರೆ ನಾನು ಪಿಕ್ಚರ್ನ ಯೂಸ್ ಮಾಡಿದ್ದೀನಿ, ಹಾಗೆ ಕ್ಯಾಲ್ಕುಲೇಷನ್ ಯೂಸ್ ಮಾಡಿದ್ದೀನಿ, ಶೇಕ್ ಮಾಡೋದ್ರೇ ಕೂಡ ಯೂಸ್ ಮಾಡಿದ್ದೀನಿ. ಸೊ ಈ ರೀತಿ ಯೂಸ್ ಮಾಡೋದ್ರಿಂದ ನಾನು ಕೂಡ ಬೆಳಗ್ಗೆ 4 ಹೇಳಲು ಈ ಆ್ಯಪ್ ನನಗೆ ಭಾಳ ಹೆಲ್ಪ್ಫುಲ್ ಆಗಿದೆ. ನಾನು ಕೂಡ ನಿಮಗೆ ಈ ಆ್ಯಪ್ನ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಆ್ಯಪ್ ಅಲಾರಾಮಿ ಅಂತ ನೀವು ಪ್ಲೇಸ್ಟೋರ್ನಲ್ಲಿ ಹೊಡೆದ್ರೆ ನಿಮಗೆ ಅವೈಲೇಬಲ್ ಇದೆ. ಹಾಗೆ ಈ ಆ್ಯಪ್ನಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇಡೀ ಮಂತ್ ರಿಪೋರ್ಟ್ ಏನಿರುತ್ತೆ ಅಲ್ಲ, ಅದು ಅಷ್ಟು ನೀವು ಬೆಳಗ್ಗೆ ಯಾವ ಟೈಮಿಗೆ ಹೇಳಿದ್ರೆ ಅನ್ನೋದನ್ನ ಗ್ರಾಫ್ ಮುಖಾಂತರ ತೋರಿಸುತ್ತೆ. ಸೊ ನಾನು ಎಷ್ಟೊತ್ತಿಗೆ ಇದ್ದೀನಿ ಅನ್ನೋದನ್ನ ನನ್ನ ಪ್ರೀವಿಯಸ್ ಮಂತ್ ಗ್ರಾಫ್ ಆಗಿದೆ ಇದು. ಆ್ಯಂಡ್ ವಿಡಿಯೋ ಕೊನೆಯಲ್ಲಿ ನಿಮಗೆ ಒಂದು ಸೀಕ್ರೆಟ್ ಟಿಪ್ ಹೇಳ್ತೀನಿ ಅಂದಿದೆ. ಸೊ ಸೈಂಟಿಸ್ಟ್ ರಿಸರ್ಚ್ ಪ್ರಕಾರ ನೀವು ಯಾವುದೇ ಒಂದು ಹ್ಯಾಬಿಟ್ನ ಅದನ್ನು ಅಳವಡಿಸ್ಕೋಬೇಕು ಅಥವಾ ಒಂದು ಹ್ಯಾಬಿಟ್ನ ಬಿಡಬೇಕು ಅಂದರೆ ನೀವು 21 ಡೇಸ್ ಪ್ರಾಕ್ಟೀಸ್ ಮಾಡಬೇಕು. ಒಂದು ಹ್ಯಾಬಿಟ್ನ ಅಳವಡಿಸ್ಕೊಳ್ಬೇಕು ಅಥವಾ ಆ ಹ್ಯಾಬಿಟ್ನ ಬಿಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಬೆಳಗ್ಗೆ 4 ಏಳಲು ಆಗ್ತಾ ಇಲ್ಲ, ನೀವು 21 ಡೇ ಪ್ರಾಕ್ಟೀಸ್ ಮಾಡಿ 22nd day ನೀವು ಆಟೋಮೆಟಿಕ್ ಆಗಿ ನೀವು ಎದ್ದೇಳ್ತೀರ. ಸೊ ಹಾಗಾಗಿ ಇದೇ ನನ್ನ ಸೀಕ್ರೆಟ್ ಟಿಪ್ ಆಗಿತ್ತು. 21 ಡೇ ನೀವು ಪ್ರಾಕ್ಟೀಸ್ ಮಾಡಿ ಆಟೋಮೆಟಿಕ್ ಆಗಿ 22nd day ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ನಲ್ಲಿ ಕುಳಿತುಕೊಳ್ಳುತ್ತೆ, ಅಲಾರಾಮ್ಗಿಂತ ಮೊದಲು ನೀವೇ ಎದ್ದು ಅಲಾರಾಮ್ನ ಆಫ್ ಮಾಡ್ತೀರ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್, ನಿಮ್ಮ ಒಂದು ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯುತ್ತೀರಿ. ಮುಂದಿನ ವಿಡಿಯೋನಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲವರು ಹೋಗ್ಬರ್ತೀನಿ.